ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ ಕಣೋ, ಅವ್ಳ ಕೈಲಿ ಸುತ್ತಕ್ ಆಗ್ತಾ ಇಲ್ಲ, ಸಾಯ್ತಾಳೆ ಅಂತ ಅನ್ಕೊಂಡ್ರೆ ಸತ್ರು ಬಿಡೋ ತರ ಇಲ್ವಲ್ಲೋ ಅಕ್ಕ. ನನ್ನ ಬೇಡ ಅಂದು ಇನ್ನೊಬ್ಬನ್ ಮದ್ವೆ ಆದವಳು ಅವಳು. ಸುಮ್ನೆ ಸಾಯ್ಬಾರ್ದಕ್ಕ, ಇರು ಬರ್ತೀನಿ. ಇರೋ, ಎಲ್ಲೋ ಹೋಗ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಆಮೇಲೆ ನಾವು ಸಿಕ್ಕಾಕೋತೀವಿ. ಹಾಗೆಲ್ಲ ಸಿಕ್ಕಾಕೊಳ್ಳಲ್ಲಕ್ಕ. ಅವಳಿಗೆ ನನ್ನ ಕೈಯಾರ ಇನ್ನೂ ಸ್ವಲ್ಪ ಹೂ ಹಾಕ್ ಬರ್ತೀನಿ ಇರು. ಮಾಡಿದ್ಯಾ ಇವಾಗ ನೋಡಕ್ಕ ಅವಳ ಕತೆನ? ಏನೋ ಇದು ರಕ್ತ ಏನಾಯ್ತು? ಇದೇನಿಲ್ಲಕ್ಕ, ಸುಮ್ನೆ ಟ್ರೈಲರ್ ಅಷ್ಟೇ. ಅಲ್ಲಿ ಮೇನ್ ಪಿಕ್ಚರ್ನ ನೋಡು. ಸ್ಕಂದನಿಗೆ ಬೇಲು ಮುರುಗ ಮುರುಗ, ಮುರುಗನಿಗೆ ಬೇಲಾಯುಧ ಮುರುಗ ಮುರುಗ, ವಿಜಯಿ ಮುರುಗನಿಗೆ ಹರೋಹರ, ವಿಜಯಿ ಮುರುಗನಿಗೆ ಹರೋಹರ. ಕಂದನಿಗೆ ವೇಲಾಯುಧ ಹರೋಹರ, ವಿಜಯಿ ಮುರುಗನಿಗೆ ಹರೋಹರ, ಬಳನಿ ಮುರುಗನಿಗೆ ಹರೋಹರ. ಪರವಾಗಿಲ್ಲ ಊರ್ವಶಿ, ಎದ್ದೇಳಮ್ಮ. ಏನಾಯ್ತು ಊರ್ವಶಿ? ಊರ್ವಶಿ, ಅಯ್ಯೋ ಊರ್ವಶಿ, ಏನಾಯ್ತು ಊರ್ವಶಿ, ಏನಾಗ್ತಿದೆ? ಅದಕ್ಕೆ ಹೇಳಿದ ತರಾನೆ ವ್ರತಾನ ನಿಲ್ಸಾಯ್ತು. ಇನ್ಮೇಲೆ ನಮ್ಗೆ ಯಾವ ತೊಂದರೆನೂ ಇಲ್ಲ. ಊರ್ವಶಿ, ಸತ್ಲು ಕಣೋ ರತ್ನಮ್ಮಾಲನ್ ಮಗಳು, ಆ ವಿಷಯನ ನೀನು ಸಾಧಾರಣವಾದ್ದು ಅಂತ ಅನ್ಕೊಂಡ್ಯಲ್ಲ. ಇವಳು ನಿನ್ಮೇಲೆ ಯಾರ ಕೈಯಿಂದನೂ ಕಾಪಾಡಕ್ಕಾಗಲ್ಲ. ಇದುವರೆಗೂ ಅವ್ರಿಗೆ ಸ್ವರ್ಗದ ತರ ಇದ್ದಂತ ಆ ಮನೆ ಇನ್ಮೇಲೆ ಸುಡುಗಾಡಾಗುತ್ತೆ. ಊರ್ವಶಿ, ಚೆನ್ನಾಗೇ ಇದ್ದೀನಲ್ಲ, ನಂಗೋಸ್ಕರ ಯಾಕೆ ಇವೆಲ್ಲ? ಊರ್ವಶಿ, ಏನು ಊರ್ವಶಿ, ಬಿಡು, ಏನಾಯ್ತು ನಿಂಗೆ? ಊರ್ವಶಿ, ಊರ್ವಶಿ ಪಲ್ಸ್ ನಿಂತೋಗಿದೆ.
ಊರ್ವಶಿ ಎದ್ದಳು. ಏನಾಯ್ತು ಊರ್ವಶಿ? ಏನು ಊರ್ವಶಿ? ಏನಾಯ್ತು? ಹಿಂದೆ ಬಮ್ಮ, ನಾವು ಮನೆಗೆ ಹೋಗೋಣ. ಚುಸ್ತಾ ಇದೆಯಲ್ಲ ಬಮ್ಮ. ಅಯ್ಯಪ್ಪ ಬಮ್ಮ, ಬಾ ಹೋಗೋಣ. ಏನ್ರಿ, ಮೊದ್ಲು ಫೋನ್ ಕೊಡಿ ಇಲ್ಲಿ. ಏನೇ ಇದು? ಪ್ರಜ್ಞೆ ತಪ್ಪೋದರ ಇದೆಯಾ? ಎರಡ್ ಮಾತ್ರ ತಾನೆ ಹಾಕಿದ್ದು, ಇಲ್ಲಲ್ಲಿ ಮಕ್ಕಳ ಹತ್ರ ಪೇಷನ್ಸ್ ಕೊಡ್ಬೇಕು ಅಂತ ಪೂರ್ತಿ ಹಾಕ್ಬಿಟ್ಟಿಯಾ ಹೇಗೆ? ಅಯ್ಯೋ, ನೀವ್ ಬೇರೆ ಸುಮ್ಸುಮ್ನೆ ನನಗ್ ಭಯ ಪಡಿಸ್ಬೇಡಿ. ನಾನ್ ನಿನ್ ಭಯ ಪಡಿಸ್ತಾ ಇದ್ದೀನಾ? ನೀ ನನಗ್ ಭಯ ಪಡಿಸ್ತಾ ಇದೀಯಾ? ನೀನ್ ನೋಡ್ತಿದ್ರೇನೆ ಭಯ ಆಗ್ತಿದೆ. ಏನೇ ಜಯಂತಿ ಇದೆಲ್ಲ? ಲೇ, ನಿದ್ದೆ ಮಾತ್ರ ತಾನೆ ಹಾಕಿದ್ದು, ಬೇರೇನೂ ಇಲ್ಲ ತಾನೆ. ಅಯ್ಯೋ, ಯಾಕ್ರಿ ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ. ನೀನ್ ನಿದ್ದೆ ಮಾತ್ರ ಹಾಕ್ತೀಯ ಅಂತ ಹೇಳಿದಕ್ಕೆ ನಿನ್ ಮಾತ್ ನಂಬಿ ನಾನು ಇಲ್ಲಿ ತನಕ ಬಂದೆ. ಈಗೇನಾಗಿದೆ, ಅವಳು ಪ್ರಜ್ಞೆನೇ ಇಲ್ಲ ಹಾಗಾಗಿದೆ. ನನಗೇನು ಗೊತ್ತಾಗ್ತಿಲ್ವೇ, ನಾನ್ ಬೇರೆ ಗ್ಯಾಪಲ್ಲಿ ಎರಡ್ ಲೋಟ ಕುಡಿದ್ಬಿಟ್ಟೆ ಅದನ್ನ. ಈಗ ನನ್ ತಲೆ ಎಲ್ಲ ಗಿರ್ರ ಅಂತ ಇದೆ. ಲೇ ಹೇಳ್ಬಿಡೆ, ನಿನ್ ಟಾರ್ಗೆಟ್ ಅಲ್ಲಿ ನಾನ್ ಇರ್ಲಿಲ್ಲ ತಾನೆ. ಅಯ್ಯೋ, ಯಾಕ್ರಿ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನನ್ನ ಅಕ್ಕ ಹತ್ರ ಏನು ಅಂತ ಕೇಳ್ತೀನಿ. ತುಂಬಾ ವರ್ಷಗಳಿಂದ ಸುಮ್ನೆ ತಾನೆ ಇದ್ದೀನಿ. ಹೇಳು ಜಯಂತಿ. ಏನು ಪರಿಹಾರ ಎಲ್ಲ ಅರ್ಧಕ್ಕೆ ನಿಂತೋಯ್ತಾ? ಊರ್ವಶಿ ಪ್ರಜ್ಞೆ ತಪ್ಪಿದಾಳೆ. ಎರಡು ಮಾತ್ರೆ ಕೊಟ್ಮೇಲೆ ಪ್ರಜ್ಞೆ ತಪ್ಪುತ್ತೆ. ನೀನೇನು ಭಯ ಪಡ್ಬೇಡ, ಇನ್ನೆರಡು ಗಂಟೆಯಲ್ಲಿ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಕ್ಕ, ಅವಳ ಮಾತು ಆಡ್ತಿಲ್ಲ, ಪ್ರಜ್ಞೆ ತಪ್ಪಿಟ್ಟಿದ್ದಾಳೆ. ಏಯ್, ಪ್ರಜ್ಞೆ ತಪ್ಪಿದ್ರೆ ಹಾಗೆ ಇರ್ತಾಳೆ. ಅವಳು ಉಪವಾಸ ಬೇರೆ ಇದ್ಲಲ್ಲ. ನೀನ್ ಏನು ಭಯ ಪಡ್ಬೇಡ, ಯಾವ್ದಕ್ಕೂ ಸ್ವಲ್ಪ ನೀರ್ ತಗೊಂಡು ಅವಳ ಮುಖದ ಮೇಲೆ ಎರ್ಚು. ಅಯ್ಯೋ ಇಲ್ಲ ಅಕ್ಕ, ಪ್ರಜ್ಞೆ ತಪ್ಪಿದ್ರೆ ಮಾತಾಡೋದಿಲ್ಲ ಅಂತ ನನಗೂ ಗೊತ್ತು. ಆದ್ರೆ ಉಸಿರಾಡೋದನ್ನ ನಿಲ್ಲಿಸ್ಬಿಡ್ತಾರಾ? ಅಕ್ಕ, ಅವಳ ಮೈ ಎಲ್ಲ ತಣ್ಣಗಾಗ್ಬಿಟ್ಟಿದೆ ಅಕ್ಕ, ನನ್ಗಂತೂ ತುಂಬಾ ಭಯ ಆಗ್ತಿದೆ. ಅಕ್ಕ, ನೀವು ಕೊಟ್ಟ ಎರಡೇ ಎರಡು ಮಾತ್ರೆನ ನಾನು ಹಾಲಲ್ಲಿ ಕಲ್ಸ್ ಕೊಟ್ಟಿದ್ದೀನಿ. ಒಂದ್ ವೇಳೆ ನೀವ್ ಹೇಳದ ಹಾಗೇನೆ ಎರಡು ದಿನದಿಂದ ಅವಳು ವ್ರತ ಮಾಡ್ತಿದ್ದಕ್ಕೆ ಅವಳಿಗೇನಾದ್ರೂ ಸೈಡ್ ಎಫೆಕ್ಟ್ ಆಗಿರ್ಬೋದಾ? ಸೈಡ್ ಎಫೆಕ್ಟ್ ಆಗಿದ್ರು ಕೂಡ ಅವಳು ಉಸಿರಾಡ್ಬೇಕಲ್ವಾ? ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಇವಾಗ ಅವಳು ಎಲ್ಲಿದ್ದಾಳೆ? ಅಕ್ಕ, ಊರ್ವಶಿನ ಅಳಿಯಂದ್ರು ಕೀರ್ತಿ ಎಲ್ಲ ಸೇರ್ಕೊಂಡು ಕಾರಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅಕ್ಕ. ಸರಿ ಸರಿ, ನೀನ್ ಭಯ ಪಡ್ಬೇಡ, ಅವಳಿಗೇನು ಆಗಲ್ಲ. ನಾನು ಈಗಲೇ ಹಾಸ್ಪಿಟ್ಲ್ಗೆ ಹೋಗ್ತೀನಿ. ಹೌದು, ಅದಕ್ಕೆ ಏನಂದ್ರು? ಅವರು ಈಗಲೇ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಹಾಗಂದ್ರ ಸರಿ ಬಾ, ಈಗಲೇ ಹೋಗೋಣ. ಇಲ್ಲಾಂದ್ರೆ ನಮ್ಮ ಮೇಲೆ ಡೌಟ್ ಬರೋದು. ಕರ್ಕೊಂಬಂದಿದ್ ನಾವ್ ತಾನೆ, ನಾವೇ ಅಲ್ಲಿಲ್ಲ ಅಂತಂದ್ರೆ ಕನ್ಫರ್ಮ್ ಆಗಿ ನಮ್ಮ ಮೇಲೆ ಡೌಟ್ ಪಡ್ತಾರೆ. ಸರಿ ಸರಿ, ಬಾಬಾ ಹೋಗೋಣ. ನಿದ್ದೆ ಮಾತ್ರ ತಾನೆ ಕೊಟ್ಟಿದ್ದು, ಅಷ್ಟಕ್ಕೆ ಊರ್ವಶಿ ಮೈಯೆಲ್ಲ ಯಾಕೆ ತಣ್ಣಗಾಗಿದೆ? ಸರಿ, ಹಾಸ್ಪಿಟ್ಲ್ಗೆ ಹೋಗಿ ನೋಡೋಣ. ನರ್ಸ್, 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 ಸ್ವಲ್ಪ ಸೀರಿಯಸ್ ಆಗಿದೆ, ಸ್ಟ್ರೆಚರ್ ತಗೊಂಡ್ಬಿಡ್ತೀರಾ? ಓಕೆ ಸರ್, ತರ್ತೀನಿ. ಸರಿ, ಅಯ್ಯೋ ಸ್ವಲ್ಪ ಬೇಗ ತಗೊಂಬನ್ನಿ ಪ್ಲೀಸ್. ಬೇಗ ಬನ್ನಿ, ಬನ್ನಿ, ಬೇಗ ಬನ್ನಿ, ಬನ್ನಿ, ಬನ್ನಿ. ಊರ್ವಶಿ ನೋಡು, ನಿಂಗೇನು ಆಗಲ್ಲ. ಏನು ಊರ್ವಶಿ? ಏನಾಯ್ತು? ಅನ್ಕಾನ್ಶಿಯಸ್ ಆಗಿದೆ. ಕರ್ಕೊಂಡು ಬನ್ನಿ.